ಅಲ್ಲೆಲ್ಲೂಯಾ. ತೆಗೆಯೋಣ ವಿಮೋಚನಾ ಕಾಂಡ 14ನೇ ಅಧ್ಯಾಯ, ವಿಮೋಚನಾ ಕಾಂಡ 14:21 ಕಡೆಗೆ ಸತ್ಯವೇದವನ್ನು ತಿರುಗಿಸಿಕೊಳ್ಳಿ, ನಿಮಗಾಗಿ ನಾನು ಓದುತ್ತೇನೆ. ವಿಮೋಚನಾ ಕಾಂಡ 14:21, ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸಿದಂತೆ ಮಾಡಿದನು. ಯಾವಾಗ ಸಮುದ್ರ ವಿಭಾಗವಾಗಿ ಮಾರ್ಪಟ್ಟಿತ್ತು? ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ, ಹಾಗಾದ್ರೆ ಈ ಕೈಯಲ್ಲಿ ಅಧಿಕಾರ ಇದೆ. ಸಂತೋಷ ಬರಲಿಲ್ಲ ನಿಮಗೆ? ಈ ಕೈಯಲ್ಲಿ ಅಧಿಕಾರ ಇದೆ. ಅಲ್ಲೆಲ್ಲೂಯಾ. ಮೋಶೆಯನ್ನು ನೋಡಿ ದೇವರು ಹೇಳ್ತಿದ್ರೆ, ಮೋಶೆ ನಿನ್ನ ಕೈಯಲ್ಲಿ ಏನಿದೆ ಅದನ್ನು ತೆಗೆದುಕೊಂಡು ಹೋಗಿ ಸಮುದ್ರದ ಮುಂದೆ ನಿಲ್ಲು, ನಾನು ಸಮುದ್ರವನ್ನು ಬೇರ್ಪಡಿಸುತ್ತೇನೆ. ಅಲ್ಲೆಲ್ಲೂಯಾ. ಈಗ ಮೋಶೆ ಏನು ಮಾಡುತ್ತಾ ಇದ್ದಾನೆ? ಹೋಗಿ ಸಮುದ್ರದ ಮುಂದೆ ಇವನೇನು ಮಾಡಲಿಲ್ಲ, ಇವನು ಎರಡು ಕೈಗಳನ್ನು ಆ ಸಮುದ್ರದ ಕಡೆಗೆ ಚಾಚಿ ನಿಲ್ಲುತ್ತಾ ಇದ್ದಾನೆ. ಈಗ ಸಮುದ್ರದ ನೀರು ಎರಡು ಭಾಗವಾಗಿ ಮಾರ್ಪಡುತ್ತಾ ಇದೆ. ಹಾಲೆಲೂಯಾ. ದೇವರು ನಮ್ಮ ಕೈಗಳಲ್ಲಿ ಅಧಿಕಾರವನ್ನು ಕೊಟ್ಟಿದ್ದಾನೆ. ಎಸ್ ಎಸ್ ಎಸ್. ದೇವರು ನಮ್ಮ ಕೈಗಳಿಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ದೇವ ಮಕ್ಕಳೇ, ನಮ್ಮ ಕೈಗಳಲ್ಲಿ ಅಧಿಕಾರ ಇದೆ. ಯೇಸ್, ನೀನು ಏನು ಆಜ್ಞೆ ಮಾಡುತ್ತೀಯೋ ಅದು ಈ ಕೈಗಳಲ್ಲಿ ದೇವರು ನೆರವೇರಿಸುವವನಾಗಿದ್ದಾನೆ. ಈ ಕೈಯನ್ನು ತೋರಿಸಿ ನೀನು ಮಾತನಾಡುವಾಗ ದೇವರು ಈ ಕೈಗಳ ಮೂಲಕ ಅದ್ಭುತಗಳನ್ನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಮಗೆಲ್ಲ ಗೊತ್ತಿರುತ್ತೆ, ಯಾರಾದರೂ ನಮಗೆ ಮೇಲೆ ಒಂದು ಅಧಿಕಾರಿ ಇದ್ರೆ ಅವನು ಕೆಳಗಡೆ ಇರೋರನ್ನ ನೋಡಿ ಹೇಳ್ತಾನೆ, ನೀನು ಹೋಗಿ ಮಾಡು ಅದನ್ನ ಅಂತ. ಅವನು ಮಾಡೋದಿಲ್ಲ. ಹಲ್ಲೆಲೂಯಾ. ಅವನ ಕೆಳಗಡೆ ಯಾರಾದರೂ ಒಬ್ಬರಿದ್ರೆ ಅವನು ಹೋಗಿ ಮತ್ತೊಬ್ಬರಿಗೆ ಹೇಳ್ತಾ ಇರ್ತಾನೆ. ಆದರೆ ದೇವರು ಒಬ್ಬನೇ ಒಬ್ಬನು, ನಮಗೆ ಅವನಿಗಿರುವ ಎಲ್ಲ ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾನೆ. ಏ ಆತನಲ್ಲಿ ಯಾವ ಅಧಿಕಾರ ಇದೆಯೋ, ಆತನಲ್ಲಿ ಯಾವ ಸಾಮರ್ಥ್ಯ ಇದೆಯೋ, ಆತನಲ್ಲಿ ಏನೆಲ್ಲ ಇದೆಯೋ ಅದು ತನ್ನ ಮಕ್ಕಳಿಗೆ ದೇವರು ಕೊಟ್ಟಿದ್ದಾನೆ. ಯಶ್, ಯಾರೋ ಒಬ್ಬರಿಗೆ ಮಾತ್ರ ಕೊಟ್ಟು ಹೋಗಲಿಲ್ಲ, ಆತನು ನಂಬಿ ಬಂದ ಎಲ್ಲರಿಗೂ, ಆತನಿಂದ ಯಾರೆಲ್ಲ ಅಭಿಷೇಕಿಸಲ್ಪಟ್ಟಿದ್ದಾರೋ ಅವರೆಲ್ಲರಿಗೂ ದೇವರು ತನ್ನ ಅಧಿಕಾರವನ್ನು ಕೊಟ್ಟಿದ್ದಾನೆ. ಅಧಿಕಾರವುಳ್ಳ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರೋ ಒಂದು ಸೇವಕನಿಗೆ ಮಾತ್ರ ಯೇಸು ಅಧಿಕಾರ ಕೊಡಲಿಲ್ಲ. ಯಾರೆಲ್ಲ ಯೇಸು ಕರೆದಿದ್ದಾನೋ, ಯಾರನ್ನೆಲ್ಲ ಯೇಸು ಆರಿಸಿ ತೆಗೆದುಕೊಂಡಿದ್ದಾನೋ, ಯಾರೆಲ್ಲ ದೇವರಿಂದ ಅಭಿಷೇಕಿಸಲ್ಪಟ್ಟಿದ್ದಾರೋ ಅವರೆಲ್ಲ ಅಧಿಕಾರವುಳ್ಳವರಾಗಿದ್ದಾರೆ. ಅವರೆಲ್ಲರನ್ನು ದೇವರು ಅಧಿಕಾರವುಳ್ಳವರನ್ನಾಗಿ ಮಾರ್ಪಡಿಸಿದ್ದಾನೆ. ಸಭೆಯೇ, ನಿನ್ನ ಒಳಗಡೆ ಅಧಿಕಾರ ಇದೆ. ನಿನ್ನ ಕೈಗಳಲ್ಲಿ ದೇವರು ಅಧಿಕಾರವನ್ನು ಕೊಟ್ಟಿದ್ದಾನೆ. ಯೇಸ್ ಯೇಸ್ ಯೇಸ್. ನೀನು ಬಿಚ್ಚುವುದಕ್ಕೂ, ನೀನು ಕಟ್ಟುವುದಕ್ಕೂ ದೇವರು ನಿನಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ನೀನು ಬಂಧಿಸುವುದಕ್ಕೂ, ನೀನು ಬಿಡುಗಡೆ ಮಾಡುವುದಕ್ಕೂ ದೇವರು ನಿನಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಈ ಅಧಿಕಾರವನ್ನು ಆತನು ಇಟ್ಟುಕೊಳ್ಳಲಿಲ್ಲ, ಆತನು ತನ್ನ ಮಕ್ಕಳಿಗೆ ಕೊಟ್ಟಿದ್ದಾನೆ. ಈ ಅಧಿಕಾರವನ್ನು ಆತನು ಉಳಿಸಿಕೊಳ್ಳಲಿಲ್ಲ. ಹೋಗು, ಕಟ್ಟುವುದಕ್ಕೂ ಬಿಚ್ಚುವುದಕ್ಕೂ ಬಂಧಿಸುವುದಕ್ಕೂ ತೆರೆಯುವುದಕ್ಕೂ ನಾನು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ಯಶ್ ಯಶ್. ಧನ ಅಸದೆ, ಬಲ ಅಸದೆ. ಈ ಸಭೆಯಲ್ಲಿ ಬರೀ ಪಾಸ್ಟರ್ಗೂ ಮಾತ್ರ ಕೈಯಲ್ಲೆಲ್ಲ ಅಧಿಕಾರ ಇರೋದು, ಇಲ್ಲಿ ಬರೋ ಸಣ್ಣ ಮಕ್ಕಳಿಗೂ ದೇವರು ಅಧಿಕಾರವನ್ನು ಕೊಟ್ಟಿದ್ದಾನೆ. ಯೇಸ್, ನೀವು ಕೈ ಚಾಚುವಾಗ ರೋಗಿಗಳು ಬಿಡುಗಡೆಯಾಗುತ್ತಾರೆ. ನೀವು ಪಟ್ಟಣಗಳನ್ನು ನೋಡಿ ಮಾತನಾಡುವಾಗ ಪಟ್ಟಣಗಳು ಬಿಡುಗಡೆಯಾಗುತ್ತೆ. ನೀವು ಕುಟುಂಬಗಳನ್ನು ನೋಡಿ ಮಾತಾಡುವಾಗ ಕುಟುಂಬದ ಜನರು ರಕ್ಷಣೆಗೊಳ್ಳುತ್ತಾರೆ. ನೀವು ಕೈ ಚಾಚಿ ಏನು ಮಾತಾಡುತ್ತೀರೋ ಅದು ನೆರವೇರುತ್ತೆ. ಈ ಅಧಿಕಾರ ನಿಮ್ಮ ಕೈಗಳಲ್ಲಿ ಯೇಸು ಕೊಟ್ಟಿದ್ದಾನೆ. ಇಂದಿನಿಂದ ಉಪಯೋಗಿಸುವವರಿಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಯಶ್, ಇಂದಿನಿಂದ ಕೈ ಚಾಚಿ ಮಾತಾಡುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ದೇವ ಮಕ್ಕಳು ಸಭೆಯಲ್ಲಿ ಎದ್ದೊಳ್ಳುತ್ತಾ ಇರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಎರಡನೆಯದು, ಯೆಹೋಶುವನು 10:12 ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿಕೊಳ್ಳಿ. ಯೆಹೋಶುವನು 10:12
ಹನ್ನೆರಡನೇ ವಾಕ್ಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿಕೊಳ್ಳಿ. ಯೆಹೋವನು ಅಮೋರಿಯರನ್ನು ಇಸ್ರಾಯೇಲರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆಯನ್ನು ಮಾಡಿದನು. ಹಲೋ, ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆಯನ್ನು ಮಾಡಿದನು. ಏನು ವಿಜ್ಞಾಪನೆ? ಸೂರ್ಯನೇ, ನೀನು ಗಿಬ್ಯೋನಿನಲ್ಲಿಯೂ ಚಂದ್ರನೇ, ನೀನು ಅಯೋಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲ್ಯರ ಸಮಕ್ಷಮದಲ್ಲಿ ಆಜ್ಞಾಪಿಸಲು, ಇಸ್ರಾಯೇಲ್ಯರು ತಮ್ಮ ಶತ್ರುಗಳಿಗೆ ಮೈ ತೀರಿಸುವವರೆಗೂ ಸೂರ್ಯ ಚಂದ್ರರು ಹಾಗೆಯೇ ನಿಂತರು. ಗಮನಿಸಿ ಗಮನಿಸಿ ಗಮನಿಸಿ, ಈಗ ಮೋಶೆ ಕೈಯಲ್ಲಿ ಅಧಿಕಾರ ಇದ್ದಿತ್ತು, ಈಗ ಯೆಹೋಶುವನ ಬಾಯಲ್ಲಿ ಅಧಿಕಾರ ಇದೆ. ಅಲ್ಲಿ ಮೋಶೆ ಕೈ ಚಾಚಿದಾಗ ಸಮುದ್ರ ವಿಭಾಗವಾಗಿ ಮಾರ್ಪಟ್ಟಿತ್ತು. ಇಲ್ಲಿ ಯೆಹೋಶುವನು ಸೂರ್ಯನನ್ನು ಚಂದ್ರನನ್ನು ನೋಡಿ ಮಾತಾಡುತ್ತಾ ಇದ್ದಾನೆ. ಏ ಸೂರ್ಯನೇ, ನೀನು ಇರುವ ಸ್ಥಳದಲ್ಲಿಯೇ ನಿಲ್ಲು. ಏ ಚಂದ್ರನೇ, ನೀನು ಇರುವ ಸ್ಥಳದಲ್ಲಿಯೇ ನಿಲ್ಲು. ನಾವು ಯುದ್ಧವನ್ನು ಜಯಿಸುವವರೆಗೂ ನೀನು ಹಿಂದೆ ಮುಂದೆ ಆಗಬಾರದು. ಈಗ ನಾವು ಅಧಿಕಾರ ಎಲ್ಲಿದೆ? ಈಗ ಅಧಿಕಾರ ಎಲ್ಲಿದೆ? ಬಾಯಲ್ಲಿ ಇದೆ. ಅಲ್ಲೆಲ್ಲೂಯಾ. ಮೋಶೆ ಕೈ ಚಾಚಿದಾಗ ಸಮುದ್ರ ವಿಭಾಗಿಸಲ್ಪಟ್ಟಿದ್ದು ಚರಿತ್ರೆ. ಅಲ್ಲೆಲ್ಲೂಯಾ. ನೀನು ನಾನು ಆರಾಧಿಸುವ ದೇವರು ನಮ್ಮನ್ನು ಚರಿತ್ರೆಯನ್ನು ಉಂಟು ಮಾಡಿಸುವ ದೇವರು. ನಿನ್ನನ್ನು ನನ್ನನ್ನು ದೇವರು ಅದಕ್ಕಾಗಿಯೇ ಕರೆದಿದ್ದಾನೆ. ಏನೋ ತಿಂದು ಕುಡಿದು ಸಾಧಾರಣವಾದ ಜೀವನ ಮಾಡಿ ಹೋಗುವುದಕ್ಕಾಗಿ ಅಲ್ಲ ದೇವರು ನಿನ್ನನ್ನು ನನ್ನನ್ನು ಕರೆದಿರುವುದು. ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಇನ್ನು ಅನೇಕ ದೇವ ಮಕ್ಕಳು ಈ ಅಧಿಕಾರವನ್ನು ಉಪಯೋಗಿಸೋದಿಲ್ಲ. ಇವರು ಕಷ್ಟಗಳು ಬರುವಾಗ, ಹೋರಾಟಗಳು ಬರುವಾಗ ಇವರ ಕಣ್ಣುಗಳು ಮತ್ತೊಬ್ಬರನ್ನು ನೋಡುತ್ತೆ. ಇಲ್ಲ 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 ಸಹೋದರಿ, ದೇವರು ನಿನ್ನ ಕೈಗಳಿಗೆ ಅಧಿಕಾರ ಕೊಟ್ಟಿದ್ದಾನೆ. ಸಹೋದರ, ನಿನ್ನ ಬಾಯಲ್ಲಿ ದೇವರು ಅಧಿಕಾರವನ್ನು ಕೊಟ್ಟಿದ್ದಾನೆ. ಎಲ್ಲಿವರೆಗೂ ನೀನು ಉಪಯೋಗಿಸೋದಿಲ್ಲವೋ ಈ ಅಧಿಕಾರ ನಿನ್ನ ಒಳಗಡೆ ಇರುತ್ತೆ. ನೀನು ಕೈ ತೋರಿಸುವಾಗ, ನೀನು ಮಾತಾಡುವಾಗ ಈ ಅಧಿಕಾರ ನಿನ್ನ ಮೂಲಕ ಕಾರ್ಯ ಮಾಡುತ್ತೆ. ಹಲ್ಲೆಲೂಯಾ. 14ನೇ ವಾಕ್ಯ ಹೇಳುತ್ತದೆ, ಯೆಹೋವನು ಈ ಪ್ರಕಾರ ಒಬ್ಬ ಮನುಷ್ಯನ ಮಾತಿಗೆ, ನೋಡಿ ಯಾರಿಗೆ, ಯಾರ ಮಾತಿಗೆ, ಯಾರ ಮಾತಿಗೆ, ಒಂದು ಮನುಷ್ಯನ ಮಾತಿಗೆ ಬೆಲೆ ಕೊಡುವ ದೇವರೊಬ್ಬನಿದ್ದಾನೆ ರೀ. ಏ ಏಯ್ 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 ಏಯ್, ಮನುಷ್ಯನ ಮಾತಿಗೆ ಬೆಲೆ ಕೊಡುವ ದೇವರು ಒಬ್ಬನಿದ್ದಾನೆ ರೀ. ಆತನೇ ನಾನು ನಿನ್ನ ಆರಾಧನೆ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ಪ್ರಕಾರ ಒಬ್ಬ ಮನುಷ್ಯನ ಮಾತಿಗೆ ಕಿವಿಗೊಟ್ಟ ದಿವಸವು ಅದಕ್ಕಿಂತ ಹಿಂದೆಯೂ ಮುಂದೆಯೂ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಸೂರ್ಯನು ಚಂದ್ರನನ್ನು, ಹಲ್ಲೆಲೂಯಾ, ತಡೆ ಹಿಡಿದು ನಿಲ್ಲಿಸುವ ಅಧಿಕಾರ ನಾಲಿಗೆಯಲ್ಲಿ ಇದೆ. ಓ ಓ ಓ ಓ ಓ ಓ, ಹಲ್ಲೆಲೂಯಾ. ಮೂರನೇದು, ಒಂದು ಅರಸುಗಳು, ನಾನು ಹೇಳಿ ಹೋಗುತ್ತೇನೆ. ಒಂದು ಅರಸುಗಳು 17ನೇ ಅಧ್ಯಾಯ 1ನೇ ವಾಕ್ಯ. ಹಲ್ಲೆಲೂಯಾ. ಇಲ್ಲೊಬ್ಬ ಅಭಿಷಕ್ತನಿದ್ದಾನೆ, ಇವನು ಆಕಾಶವನ್ನು ನೋಡುತ್ತಾ ಇದ್ದಾನೆ. ದೇಶದಲ್ಲಿ ನಡೆಯುವ ಅನಾಚಾರಗಳನ್ನು ನೋಡಿ, ದೇಶದಲ್ಲಿ ನಡೆಯುವ ಅನಾಚಾರವಾದ ಕಾರ್ಯಗಳನ್ನು ನೋಡಿ, ದುಷ್ಟರ ಕಾರ್ಯಗಳನ್ನು ನೋಡಿ ಇವನು ಕೋಪಗೊಂಡು, ದೇಶದಲ್ಲಿ ದೇವರಿಗೆ ವಿರುದ್ಧವಾದ ಕಾರ್ಯಗಳು ನಡೆಯುತ್ತಾ ಇದೆ. ದೇವರಿಂದ ಸೃಷ್ಟಿಸಲ್ಪಟ್ಟ ದೇವ ಜನರು ದೇವರಿಗೆ ವಿರುದ್ಧವಾದ ಕಾರ್ಯಗಳಿಗೆ ಒಳಪಟ್ಟಿದ್ದಾರೆ. ಆಕಾಶವನ್ನು ನೋಡಿ ಹೇಳುತ್ತಾ ಇದ್ದಾನೆ, ಆಕಾಶವೇ ನೀನು ಮಳೆ ಸುರಿಯಬಾರದು, ನೀನು ಮಳೆ ಸುರಿಯಬಾರದು, ನೀನು ಮಳೆ ಸುರಿಯಬಾರದು. ಅಷ್ಟೇ, ಆಕಾಶ ಮಳೆ ಸುರಿಯುವುದನ್ನು ನಿಲ್ಲಿಸಿಬಿಟ್ಟಿತು. 3.5 ವರ್ಷಗಳು ಆ ದೇಶದಲ್ಲಿ ಮಳೆ ಬೀಳಲಿಲ್ಲ. ಅಲ್ಲೆಲೂಯಾ. ತನ್ನ ಅಭಿಷಕ್ತನ ಮಾತಿಗೆ ದೇವರು ಉತ್ತರ ಕೊಡುವವನಾಗಿದ್ದಾನೆ. ಏಯ್ ಏಯ್ ಏಯ್, ತನ್ನ ಅಭಿಷಕ್ತನ ಮಾತಿಗೆ ದೇವರು ಯಶ್ ಯಶ್ ಉತ್ತರ ಕೊಡುವವನಾಗಿದ್ದಾನೆ. ಯಾವ ಪ್ರಶ್ನೆಯೂ ದೇವರಲ್ಲಿ ಮಾಡಲಿಲ್ಲ. ಎಲಿಯನೇ, ಯಾಕೆ ಗೊತ್ತು? ಎಲಿಯನು ಯಾವುದಕ್ಕಾಗಿ ಮಾತಾಡುತ್ತಾ ಇದ್ದಾನೆ ಗೊತ್ತು? ಎಲಿಯನು ಯಾವ ಉದ್ದೇಶದೊಂದಿಗೆ ಮಾತಾಡುತ್ತಾ ಇದ್ದಾನೆ? ದೇವರು ಅದಕ್ಕೆ ಮುಂಚೆಯೇ ಅರಿಯುವವನಾಗಿದ್ದಾನೆ. ನೀನು ಆಜ್ಞೆ ಮಾಡುವಾಗ ಯಾವುದಕ್ಕಾಗಿ ಆಜ್ಞೆ ಮಾಡುತ್ತಾ ಇದೆಯಾ? ನೀನು ಮಾತಾಡುವಾಗ ಯಾವುದಕ್ಕಾಗಿ ಮಾತಾಡುತ್ತಾ ಇದೆಯಾ ಅನ್ನುವುದನ್ನು ಪರಲೋಕದ ದೇವರು ಗಮನಿಸುವವನಾಗಿದ್ದಾನೆ. ಹಲ್ಲೆಲೂಯಾ.
ನೀನು ಮತ್ತೊಬ್ಬರ ಒಳಿತಿಗಾಗಿ ಹೋಗಿ ದೇವರೇ ಇವರನ್ನು ಆಶೀರ್ವದಿಸು ಎಂದು ಹೇಳುವಾಗ ದೇವರು ಅವರನ್ನು ಆಶೀರ್ವದಿಸುವವನಾಗಿದ್ದಾನೆ. ಅಲ್ಲೆಲೂಯ. ಮತ್ತೊಬ್ಬರು ಕಷ್ಟಗಳಲ್ಲಿ ಇರುವಾಗ ಹೋಗಿ ದೇವರೇ ಈ ಕುಟುಂಬ ಕಷ್ಟದಲ್ಲಿದೆ, ಈ ಕುಟುಂಬವನ್ನು ಈ ಕಷ್ಟಗಳಿಂದ ಬಿಡಿಸು ಅನ್ನುವಾಗ ದೇವರು ನಿನ್ನ ಮಾತಿನಂತೆ ಮಾಡುವವನಾಗಿದ್ದಾನೆ. ಓ ಹಾಲೆಲೂಯ. ಕೈಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ, ಕೈಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಮತ್ತಾಯನು ಬರೆದ ಸುವಾರ್ತೆ 10:1-2 ಓದೋಣ. 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೆ ಅಧಿಕಾರವನ್ನು ಕೊಟ್ಟನು. ಅಲ್ಲೆಲೂಯ. ಏನ್ ಕೊಟ್ಟನು? ಅಧಿಕಾರ ಉಳ್ಳವನು ಅಧಿಕಾರವನ್ನು ಕೊಡುತ್ತಾ ಇದ್ದಾನೆ. ಅಲ್ಲೆಲೂಯ. ಅಧಿಕಾರ ಇಲ್ಲದವರು ಅಧಿಕಾರ ಕೊಡೋದಕ್ಕೆ ಆಗೋದಿಲ್ಲ. ಅಧಿಕಾರ ಇದೆ, ಅಧಿಕಾರ ಕೊಡುತ್ತಾ ಇದ್ದಾನೆ. ಅಲ್ಲೆಲೂಯ. ಈ ಅಧಿಕಾರವನ್ನು ನಾವು ತೆಗೆದುಕೊಳ್ಳಬೇಕು. ಅಧಿಕಾರ ಉಳ್ಳವನು ಹೊರಗಡೆ ಇಲ್ಲ, ಒಳಗಡೆ ಇದ್ದಾನೆ. ಓಹೋ ಹೋ ಓ ಓ ಓ ಓ ಓ ಓ. ನೀನು ಬಾಯಿ ತೆರೆಯುವಾಗ ನಿನ್ನ ಮೂಲಕ ಕಾರ್ಯ ಮಾಡುತ್ತಾನೆ, ನೀನು ಕೈ ಚಾಚುವಾಗ ನಿನ್ನ ಮೂಲಕ ಕಾರ್ಯ ಮಾಡುತ್ತಾನೆ, ನೀನು ನೋಡುವಾಗ ನಿನ್ನ ದೃಷ್ಟಿಯಲ್ಲಿ ಕಾರ್ಯ ಮಾಡುತ್ತಾನೆ, ನೀನು ಹೋಗುವಾಗ ನಿನ್ನ ನೆರಳಿನಂತೆ ನಿನ್ನ ಸಂಗಡ ಬರುತ್ತಾನೆ. ನಿನ್ನ ನೆರಳು ಯಾರ ಮೇಲೆ ಬೀಳುತ್ತೋ ಅವರು ಬಿಡುಗಡೆಯಾಗುತ್ತಾರೆ, ಅವರು ರಕ್ಷಿಸಲ್ಪಡುತ್ತಾರೆ. ಈ ಅಧಿಕಾರ ಉಳ್ಳವನು ಹೊರಗಡೆ ಇಲ್ಲ, ಒಳಗಡೆ ಇದ್ದಾನೆ. ಅಲ್ಲೆಲೂಯ. ಒಂದು ಹೋರಾಟ ಬಂದಿದ ತಕ್ಷಣ, ಯಾರೋ ಮಾಟ ಮಂತ್ರ ಮಾಡಿಬಿಟ್ರು, ಒಂದು ನಿಂಬೆಹಣ್ಣು ನೋಡಿದ ತಕ್ಷಣ, ಅಲ್ಲೆಲೂಯ. ಒಂದು ತಾಯಿತ ನಮ್ಮ ಮುಂದೆ ಕಾಣಿಸಿದ ತಕ್ಷಣ, ಅಯ್ಯೋ ಯಾರೋ ಮಾಡಿಬಿಟ್ರು, ಅಯ್ಯೋ ಯಾರೋ ಕೆಡಿಸ್ಬಿಟ್ರು ಅಂತೀರ ಇಲ್ವಾ? ಅನ್ನಲ್ವಾ? ಗುಡ್. ಅಲ್ಲೆಲೂಯ ಅನ್ನೋರು ಇದ್ದಾರೆ ಒಳಗಡೆ. ಅಲ್ಲೆಲೂಯ. ತಕ್ಷಣನೇ ನಾವು ಯಾರು ಅನ್ನೋದು ನಮಗೆ ಗೊತ್ತಾಗಬೇಕು. ಆ ಸಮಯದಲ್ಲಿಯೇ ನಮಗೆ ಗೊತ್ತಾಗಬೇಕು. ಆಗ ತಕ್ಷಣ ಎದ್ದು ನಿಲ್ಲಬೇಕು. ಆತ್ಮನೇ ಅಲ್ಲೆಲೂಯ. ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಇಳಿದು ಬರುತ್ತಾನೆ. ಯಾವ ಹೋರಾಟಗಳನ್ನು ನೀವು ನೋಡುತ್ತಾ ಇದ್ದೀರಿ? ಓ, ಒಂದು ಕಣ್ಣು ನಿಮ್ಮನ್ನು, ನಿಮ್ಮ ಕಣ್ಣುಗಳು ಅದನ್ನು ನೋಡಬೇಕು, ನಿಮ್ಮ ಕೈ ಅದರ ಕಡೆಗೆ ಚಾಚಬೇಕು, ನಿಮ್ಮ ಬಾಯಿ ಹೇಳಬೇಕು, ಏ ನಾನು ಯೇಸು ಕ್ರೀಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವನು, ಯೇಸು ಕ್ರೀಸ್ತನ ರಕ್ತದಲ್ಲಿ ಯೇಸು ತೊಳೆಯಲ್ಪಟ್ಟವನು. ಸೈತಾನನೇ, ನನ್ನ ಮೇಲೆ ಯೇಸು ರಕ್ತ ಇದೆ, ನನ್ನ ಮೇಲೆ ಯೇಸು ರಕ್ತ ಇದೆ, ನನ್ನನ್ನು ಮುಟ್ಟುವುದಕ್ಕೆ ನಿನಗೆ ಯಾವ ಅಧಿಕಾರವೂ ಇಲ್ಲ. ತಕ್ಷಣ ಸೈತಾನನು ಓಡಿ ಹೋಗುತ್ತಾನೆ. ಹೊರಗಡೆ ಮನುಷ್ಯ ಮನುಷ್ಯನ ತುಳಿದು ದೊಡ್ಡವನಾಗ್ತಾ ಇದ್ದಾನೆ. ನಾನು ನೀನು ಮನುಷ್ಯನ ತುಳಿಯೋದಕ್ಕಾಗಿ ಯೇಸು ಕರೆಯಲಿಲ್ಲ. ನಮಗೊಬ್ಬ ವಿರೋಧಿ ಇದ್ದಾನೆ, ನಮಗೆ ಕಷ್ಟಗಳನ್ನು ತರುವ ಸೈತಾನನು ಒಬ್ಬನಿದ್ದಾನೆ, ನಮ್ಮನ್ನು ನಾಶನಕ್ಕೆ ನಡೆಸುವ ಸೈತಾನನು ಒಬ್ಬನಿದ್ದಾನೆ, ನಮ್ಮನ್ನು ಯಾವಾಗಲೂ ಕಷ್ಟಗಳ ಪಾಲು ಮಾಡುವ ಸೈತಾನನು ಒಬ್ಬನಿದ್ದಾನೆ. ನಿಮಗೆ ಆ ಕಷ್ಟಗಳು ಅರಿವಿಗೆ ಬರಬೇಕು. ಮೊದಲು ಯಾರ ಮೂಲಕ ನಮಗೆ ಕಷ್ಟಗಳು ಬರುತ್ತಾ ಇದೆ? ಲೋಕದವರು ಗೊತ್ತಿಲ್ಲ, ಲೋಕದ ಜನರಿಗೆ ಗೊತ್ತಿಲ್ಲ ಎಲ್ಲಿಂದ ಕಷ್ಟ ಬರುತ್ತಾ ಇದೆ. ಅವರು ಹಣೆ ಬರ, ಹಣೆ ಬರ, ಅಯ್ಯೋ ಹಣೆ ಬರ, ಅಯ್ಯೋ ಹಣೆ ಬರ ಅಂತಲೇ ಸತ್ತೋಗ್ಬಿಡ್ತಾರೆ. ಇದು ಹಣೆ ಬರಹ ಅಲ್ಲ, ನಮಗೊಬ್ಬ ವಿರೋಧಿ ಇದ್ದಾನೆ. ಅವನು ನಮ್ಮನ್ನು ಕಷ್ಟಗಳಿಗೆ ಗುರಿ ಮಾಡುತ್ತಾನೆ, ಅವನು ನಮ್ಮನ್ನು ಕಷ್ಟಗಳಲ್ಲಿ ನಡೆಸುತ್ತಾನೆ. ತಕ್ಷಣ ಎಚ್ಚೆತ್ತುಕೊಳ್ಳಬೇಕು. ಎಲ್ಲಿಂದ ಬರುತ್ತಾ ಇದೆ, ಯಾರಿಂದ ಬರುತ್ತಾ ಇದೆ, ಯಾವ ಭಾಗದಿಂದ ಬರುತ್ತಾ ಇದೆ, ಯಾವುದಕ್ಕಾಗಿ ಬರುತ್ತಾ ಇದೆ? ಓ, ಹಾಗಾದ್ರೆ ಎದ್ದು ನಿಲ್ಲಬೇಕು. ಸೈತಾನನೇ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ಯೇಸು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಅಲ್ಲೆಲೂಯ, ಅಲ್ಲೆಲೂಯ. ಸಮಾಧಾನದ ದೇವರು ಸೈತಾನನನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿಸಿ ಬಿಡುವನು. ಅಲ್ಲೆಲೂಯ. ತಕ್ಷಣ ಏನು ಮಾಡಬೇಕು? ಒಂದು ಉಪವಾಸ ಹಾಕ್ಬಿಡ್ಬೇಕು, ತಕ್ಷಣ ಎದ್ದೇಳ್ಬಿಡ್ಬೇಕು. ಹೋರಾಟ ಇದೆ, ಹೋರಾಟಗಳು ಬರುತ್ತಾ ಇದೆ, ಜನರು ವಿರುದ್ಧವಾಗಿ ಎದ್ದೇಳ್ತಾ ಇದ್ದಾರೆ. ಸೋತೋಗ್ಬಾರ್ದು, ತಕ್ಷಣ ವಾಕ್ಯಗಳನ್ನ ಹಿಡ್ಕೋಬೇಕು. ಹಾವುಗಳ ಮೇಲೂ, ಚೇಳುಗಳ ಮೇಲೂ,
ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ಯೇಸು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ನಾವು ಅಧಿಕಾರವುಳ್ಳ ಜನರು, ನಾವು ಅಭಿಷೇಕಿಸಲ್ಪಟ್ಟ ಜನರು, ನಾವು ವರಗಳಿಂದ ತುಂಬಿಸಲ್ಪಟ್ಟ ಜನರು. ಯೇಸು ನಮ್ಮ ಮೇಲಿರುವ ಅಭಿಷೇಕ ಸೈತಾನನ ತಲೆಯನ್ನು ಜಜ್ಜುವ ಅಭಿಷೇಕ, ನಮ್ಮ ಮೇಲಿರುವ ಅಭಿಷೇಕ ಸರ್ಪಗಳನ್ನು ತುಳಿಯುವ ಅಭಿಷೇಕ. ಓ ಓ ಹಲ್ಲೆಲೂಯಾ. ಯಾರು ಕೂಗಿ ಹೇಳುತ್ತಾರೋ, ಅವನ ಆಟ ನಿಮ್ಮ ಮನೆಯಲ್ಲಿ ನಡೆಯೋದಿಲ್ಲ, ಅವನ ಆಟ ನಿಮ್ಮ ಮುಂದೆ ನಡೆಯೋದಿಲ್ಲ. ಅವನು ಬರೋದೇ ನಿಮ್ಮನ್ನು ಭಯಪಡಿಸೋದಕ್ಕೆ. ನೀವು ಭಯಪಟ್ಬಿಟ್ರೆ ಮುಗ್ದೋಯ್ತು, ನಿಮ್ಮನ್ನು ತುಳಿದಾಕ್ಬಿಟ್ಟು ಹೋಗ್ಬಿಡ್ತಾನೆ. ಹಲೋ, ಅವನು ಬರೋದೇ ಭಯಪಡಿಸೋದಕ್ಕೆ. ಯಾವಾಗ ನಾವು ಭಯಪಡ್ತೀವಿ, ನೀವು ಭಯಪಟ್ಟರೆ ಸಾಕು, ಅವನಿಗೆ ಗೊತ್ತಾಗ್ಬಿಡ್ತು ಅಷ್ಟೇ, ಇವ್ರ ಆಟ ಮುಗ್ದೋಯ್ತು, ಅವನು ನಿಮ್ಮನ್ನು ಕಚ್ಚಿಬಿಟ್ಟು ತುಳಿದ್ಬಿಟ್ಟು ಹೋಗ್ಬಿಡ್ತಾನೆ. ಯಾವಾಗ ನೀವು ಎದ್ದು ನಿಲ್ಲುತ್ತೀರಿ, ಏ ಶೈತಾನನೇ, ಏ ಬಾ ನೋಡೋಣ ಬಾ, ಏ ಬಾ ಒಂದು ಕೈ ನೋಡೋಣ ಬಾ, ಏ ಯೇಸು ನಮ್ಮ ಸಂಗಡ ಇದ್ದಾನೆ ಬಾ, ದೇವ ದೂತರುಗಳು ನಮಗಿದ್ದಾರೆ ಬಾ. ಓ ಓ ಓ ಓ ಯೇಸ್, ಹೇಳಿ ನೋಡು, ಹೇಳಿ ನೋಡು. ತಕ್ಷಣ ಅವನು ನಿನ್ನ ಮುಂದೆ ಮುದುರಿಕೊಳ್ಳುತ್ತಾನೆ, ತಕ್ಷಣ ಅವನು ನಿನ್ನ ಮುಂದೆ ಮುದುರಿಕೊಳ್ಳುತ್ತಾನೆ. ಅಲ್ಲೆಲೂಯಾ. ಆ ನಾಮಕ್ಕೆ ಅಷ್ಟು ಪವರ್ ಇದೆ ರೀ, ಆ ಯೇಸು ನಾಮ ಇದೆ ನೋಡಿ, ಆ ನಾಮಕ್ಕೆ ಅಷ್ಟು ಪವರ್ ಇದೆ. ಅಲ್ಲೆಲೂಯಾ. ಆ ನಾಮವನ್ನು ಅರಿತವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ, ಆ ನಾಮವನ್ನು ಅರಿತ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಅಲ್ಲೆಲೂಯಾ. ಅವುಗಳನ್ನು ಚೇಳುಗಳನ್ನು ವೈರ್ಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಾನು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. ಅಲ್ಲೆಲೂಯಾ. ನಮ್ಮ ಜನ ಸ್ವಲ್ಪ ಕಷ್ಟ ಆಗಿದ ತಕ್ಷಣ ಆರಂಭ ಹಂಗಿರುತ್ತೆ, ಬೆಳೆದು 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 ಹೋದ ಮೇಲೆ ನಾವೇ ಎದ್ದು ನಿಲ್ಲಬೇಕು. ಸೇವಕರ ಹತ್ರ ಹೋಗ್ತಾರೆ, ಫಸ್ಟ ರಾತ್ರಿ ಹಿಂಗಾಗ್ಬಿಡ್ತು. ಅಲ್ಲೆಲೂಯಾ. ಕೆಲವು ಸಾರಿ ನಾವೇ ಪ್ರಯತ್ನ ಪಡಬೇಕು, ಕೆಲವು ಸಾರಿ ನಾವೇ ಹೋರಾಡಬೇಕು. ಆಗ ನಮಗೂ ಗೊತ್ತಾಗ್ಬಿಡುತ್ತೆ, ನಾನು ಪ್ರಾರ್ಥನೆ ಮಾಡಿದ್ರೆ ಸೈತಾನನು ನನ್ನ ಮುಂದೆ ಮುದುರಿಕೊಳ್ಳುತ್ತಾನೆ, ನಾನು ಪ್ರಾರ್ಥನೆ ಮಾಡಿದರೆ ರೋಗಗಳು ಕೆಳಡಗುತ್ತೆ, ನಾನು ಪ್ರಾರ್ಥನೆ ಮಾಡಿದರೆ ಸತ್ತವರು ಎದ್ದೊಳ್ಳುತ್ತಾರೆ. ನನ್ನ ಒಳಗಡೆಯು ದೇವರು ಅಧಿಕಾರವನ್ನು ಕೊಟ್ಟಿದ್ದಾನೆ. ಈ ನಾಮದಲ್ಲಿ ಏನೋ ದೊಡ್ಡದು ಇದೆ, ಈ ನಾಮದಲ್ಲಿ ಭಯಂಕರವಾದ ಕಾರ್ಯಗಳು ನಡೆಯುತ್ತೆ, ಈ ನಾಮದಲ್ಲಿ ಶ್ರೇಷ್ಠವಾದ ಕಾರ್ಯಗಳು ನಡೆಯುತ್ತೆ, ಈ ನಾಮದಲ್ಲಿ ನಾವು ಈ ಲೋಕವನ್ನು ಜಯಿಸಬಹುದು, ಈ ನಾಮದಲ್ಲಿ ಎಲ್ಲವನ್ನು ನಾವು ಕೀಳಡಗಿಸಬಹುದು, ಈ ನಾಮದಲ್ಲಿ ನಾವು ಎಲ್ಲವನ್ನು ಹೊಂದಿಕೊಳ್ಳಬಹುದು, ಈ ನಾಮದಲ್ಲಿ ನಾವು ಎಲ್ಲವನ್ನು ಸಾಧಿಸಬಹುದು. ನಾನು ಬೇಗ ಕಂಡ್ಕೊಂಡ್ಬಿಟ್ಟೆ, ನನಗೆ ಯಾರು ಹೇಳ್ಕೊಳ್ಳಿಲ್ಲ, ನಾನು ಬೇಗ ಕಂಡ್ಕೊಂಡ್ಬಿಟ್ಟೆ ಈ ನಾಮದಲ್ಲಿ ಏನೋ ವಿಶೇಷ ಇದೆ. ಅಲ್ಲೆಲೂಯಾ, ಅಲ್ಲೆಲೂಯಾ. ಆರಂಭದಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಭಯ ಆಗೋದು, ಅವ್ರು ಮಂತ್ರ ಮಾಡಿಬಿಟ್ರು, ಪ್ರವಾದಿಗಳು ಹೇಳೋರು ಯಾರೋ ನಿಮ್ಮ ಮನೆಗೆ ಮಂತ್ರ ಮಾಡಿಬಿಟ್ಟಿದ್ದಾರೆ, ನಿಜ ಅದು, ಯಾರೋ ನಿಮ್ಮ ಮನೆಗೆ ಮಂತ್ರ ಮಾಡ್ತಾ ಇದ್ದಾರೆ ಪ ಬ್ರದರ್ ಅನ್ನೋರು, ಹೌದಾ? ಅವ್ ಸ್ವಲ್ಪ ಸೋತೋಗ್ಬಿಡ್ತಿದ್ದೆ. ತಕ್ಷಣ ದೇವರ ಆತ್ಮ ನನ್ನ ಒಳಗಡೆ ಇರೋ, ನಾನು ಹೋಗ್ತಾ ಇದ್ದೆ, ಒಂದು 3 ದಿವಸ ಉಪವಾಸ ತಗೊಳ್ತಾ ಇದ್ದೆ, ನಾನು ಆ ಮಂತ್ರನ ಜಯಿಸ್ಕೊಬಿಡ್ತಾ ಇದ್ದೆ. ಮತ್ತೆ ನನ್ನ ಅಲ್ಲೇ ಆಶೀರ್ವಾದ, ಯಾರು ನನಗೆ ಮಂತ್ರ ಮಾಡಿದ್ರೆ ಅವ್ರು ನನ್ನ ಮುಂದೆ ಬಿದ್ದೋಗ್ತಾ ಇದ್ರೆ ನಾನು ಅವ್ರ ಮುಂದೆ ಬೆಳ್ಕೊಂಡು ಹೋಗ್ತಾ ಇದ್ದೆ, ಯಾರು ನನಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ರೆ ಅವ್ರು ನನ್ನ ಮುಂದೆ ಬಿದ್ದೋಗ್ತಾ ಇದ್ರೆ ನಾನು ಅವ್ರ ಮುಂದೆ ಬೆಳ್ಕೊಂಡು ಹೋಗ್ತಾ ಇದ್ದೆ, ಅದು ಇವತ್ತವರೆಗೂ ನಡೀತಾ ಇದೆ. ಹೋರಾಟಗಳು ಬರೋದಿಲ್ಲ ಅಂತ ಸತ್ಯವೇದದಲ್ಲಿ ಎಲ್ಲಿ ಹೇಳಿಲ್ಲ? ಯೇಸು ಹೇಳಿದನು, ಲೋಕದಲ್ಲಿ ಸಂಕಟ ಉಂಟು, ನಾನು ಲೋಕವನ್ನು ಜಯಿಸಿದ್ದೇನೆ. ನೀವು ಲೋಕವನ್ನು ಜಯಿಸಬೇಕು, ನೀವು ಲೋಕವನ್ನು ಜಯಿಸಬೇಕು. ಹೋರಾಟ ಇಲ್ಲ ಅಂತ ಸತ್ಯವೇದದಲ್ಲಿ ಎಲ್ಲೂ ಹೇಳಲ್ಪಡಲಿಲ್ಲ. ಹೋರಾಟ ಇದೆ, ನಾನು ಲೋಕವನ್ನು ಜಯಿಸಿದ್ದೇನೆ, ಅಧಿಕಾರ ನನಗೆ ಕೊಡಲ್ಪಟ್ಟಿತ್ತು, ಅಧಿಕಾರ ನನ್ನ ಒಳಗಡೆ ಇತ್ತು, ನಾನು ಲೋಕವನ್ನು ಜಯಿಸಿದೆ, ನೀವು ಲೋಕವನ್ನು ಜಯಿಸಬೇಕು. ಹಲ್ಲೆಲೂಯಾ. ಯೇಸು ಒಳ್ಳೆಯವನು, ಇಷ್ಟು ದೊಡ್ಡ ಅಧಿಕಾರ ನಮಗೆ ಕೊಟ್ಟು ನಾವು ಯಾಕೆ ಕಷ್ಟಪಡಬೇಕು? ಹಲ್ಲೆಲೂಯಾ. ಬದುಕಿದ್ರೆ ದೇವರಿಗೆ, ಸತ್ರ ದೇವರಿಗೆ, ಬದುಕಿದ್ರೆ ಯೇಸುವಿಗೆ, ಸತ್ರ ಯೇಸುವಿಗೆ. ಹಲ್ಲೆಲೂಯಾ. ಅದರ ಮಧ್ಯದಲ್ಲಿ ನಾವು ಅಧಿಕಾರ ಉಳ್ಳವರಾಗಿ ಜೀವಿಸುತ್ತೇವೆ, ಅಧಿಕಾರ ಉಳ್ಳವರಾಗಿ ನಡೆದುಕೊಳ್ಳುತ್ತೇವೆ, ಅಧಿಕಾರ ಉಳ್ಳವರಾಗಿ ನಾವು ಜೀವಿಸಿ ಲೋಕದವರಿಗೆ ತೋರಿಸುತ್ತಾರೆ, ನನ್ನ ಯೇಸು ಒಳಗಡೆ ಏನು ಅಧಿಕಾರವಿತ್ತು ಆ ಅಧಿಕಾರ ನನ್ನ ಒಳಗಡೆ ಇದೆ, ನನ್ನ ಯೇಸು ಮಾಡಿದ ಅದ್ಭುತಗಳಿಗಿಂತ ಹೆಚ್ಚಾದ ಅದ್ಭುತಗಳನ್ನು ನಾನು ಮಾಡುವುದಕ್ಕೆ ದೇವರು ನನಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇದ್ದೀರಾ? ಇದ್ದೀರಾ? ಪ್ರಕಟಣೆ 1:19 ಒಂದು ಸಾರಿ ಓದಿ, ಅಧ್ಯಾಯ ಹಂಗೆ ಇಟ್ಕೊಳ್ಳಿ. ಯಾರಾದ್ರೂ ಓದಿ ಬೇಗ, ಪ್ರಕಟಣೆ 1:19. ಮರಣದ ಪಾತಾಳದ ಬೀಗದ ಕೈಗಳು ನನಗೆ
ಕೊಡಲ್ಪಟ್ಟಿವೆ. ಮರಣವನ್ನು ಜಯಿಸಿ ಬಂದು ಯೇಸು ಹೇಳಿದನು, ಏ ಮರಣವೇ ನಿನ್ನ ಮೇಲೆ ನಾನು ಅಧಿಕಾರಗೊಂಡಿದ್ದೇನೆ, ಏ ಪಾತಾಳವೇ ನಿನ್ನ ಮೇಲೆ ನಾನು ಅಧಿಕಾರಗೊಂಡಿದ್ದೇನೆ. ಅಲ್ಲೆಲ್ಲೂಯ. ಈಗ ಅಧಿಕಾರವನ್ನು ದೇವರು ತನ್ನ ಶಿಷ್ಯನಿಗೆ ಕೊಡುತ್ತಾ ಇದ್ದಾನೆ. ಏ ಪೇತ್ರನೇ, ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನಿನಗೆ ಕೊಡಲ್ಪಟ್ಟಿವೆ. ಬರಲಿಲ್ಲ ರೀ, ಅರ್ಥ ಆಗೋದಿಲ್ಲ ಎಲ್ಲರಿಗೂ, ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಅರ್ಥ ಆಗೋಬಿಟ್ರೆ ಸಭೆ ಬೇಗ 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 ಸೈತಾನ ರಾಜ್ಯವನ್ನು ನಾಶ ಮಾಡಿ ಹಾಕಿಬಿಡುತ್ತೆ. ಅಲ್ಲೆಲ್ಲೂಯಾ. ಇಲ್ಲಿ ಪೇತ್ರನನ್ನು ನೋಡಿ ಹೇಳುತ್ತಾ ಇದ್ದಾನೆ, ಪೇತ್ರನೇ ಪಾತಾಳದ ಬಲ್ಲವು ಅದನ್ನು ನಿನ್ನನ್ನು ಸೋಲಿಸಲಾರದು. ಪಾತಾಳದ ಬಲವು ಅದು ನಿನ್ನನ್ನು ಸೋಲಿಸಲಾರದು. ನಮಗೆ ದೇವರು ಅಧಿಕಾರವನ್ನು ಕೊಟ್ಟಿದ್ದಾನೆ. ಏ ಸಾತನಲ್ಲಿರುವ ಎಲ್ಲ ಅಧಿಕಾರವನ್ನು ದೇವರು ಪೂರ್ಣವಾಗಿ ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಲ್ಪಡುವುದು. ಹಲ್ಲೆಲೂಯಾ. ಏನು ಕಟ್ಟಬೇಕು ನಾವು? ಸೈತಾನನು ಯಾರನ್ನು ನುಂಗಲಿ ಎಂದು ಗರ್ಜಿಸಿದ ಸಿಂಹದೋಪಾದಿಯಲ್ಲಿ ಯೇಸು ನಾಮದಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಬರುವ ಸೈತಾನನೇ, ನನಗೆ ಹೋರಾಟಗಳನ್ನು ತರುವ ಸೈತಾನನೇ, ಯೇಸುವಿನ ನಾಮದಲ್ಲಿ ನಿನ್ನನ್ನು ಬಂಧಿಸುತ್ತೇನೆ. ತಕ್ಷಣ ಪರಲೋಕದ ದೇವರು ಅವನ ಕಾರ್ಯಗಳನ್ನ ಅಲ್ಲಿ ಬಂಧಿಸ್ಬಿಡ್ತಾರೆ. ಅಲ್ಲಿ ಆಗ್ನೇ ಹೊರಟು ಬಿಟ್ರೆ ಮುಗಿದೋಯ್ತು, ಯಾರು ತಲೆ ಎತ್ತಂಗಿಲ್ಲ. ಹಲೋ ಹಲೋ. ಈ ರಾಜ್ಯದ ನಾಯಕನೇನಾದ್ರೂ ದೊಡ್ಡದಾಗಿ ಆಜ್ಞೆ ಮಾಡ್ಬೇಕಂದ್ರೆ ಅವನು ಡೆಲ್ಲಿ ನೋಡ್ತಾನೆ. ನೀನು ಡೆಲ್ಲಿ ನೋಡ್ಬೇಕಾಗಿಲ್ಲ, ಒಂದು ಸಾರಿ ಪರಲೋಕ ನೋಡ್ಬಿಟ್ರೆ ಸಾಕು. ಅಲ್ಲೆಲ್ಲೂಯಾ. ಅರ್ಥ ಆಗ್ಲಿಲ್ಲ ನಿಮಗೆ? ಅರ್ಥ ಆಗ್ಲಿಲ್ಲ ನಿಮಗೆ? ಅರ್ಥ ಆಗ್ಲಿಲ್ಲ. ಅಲ್ಲೆಲ್ಲೂಯಾ. ಯೇಸ್ ಯೇಸ್. ವಿರುದ್ಧವಾಗಿ ಏನಾದರೂ ಹೋರಾಟಗಳು ಬರುತ್ತಾ ಇದೆ, ನಿಮ್ಮ ಅರಿವಿಗೆ ಪರಿಶುದ್ಧಾತ್ಮನು ತಂದ ತಕ್ಷಣ ಯೇಸು ನಾಮದಲ್ಲಿ ನನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಎದ್ದು ಬರುವ ಸೈತಾನನೇ, ನಿನಗೆ ನನ್ನ ಮೇಲೆ ಅಧಿಕಾರ ಇಲ್ಲ, ನನ್ನ ಕುಟುಂಬದ ಮೇಲೆ ಅಧಿಕಾರ ಇಲ್ಲ, ನನ್ನ ಮಕ್ಕಳ ಮೇಲೆ ಅಧಿಕಾರ ಇಲ್ಲ, ಯೇಸುವಿನ ನಾಮದಲ್ಲಿ ನಿನ್ನನ್ನು ಬಂಧಿಸುತ್ತೇನೆ. ಮುಗ್ದೋಯ್ತು, ಫಿನಿಷ್. ದೇವರು ಬಂಧಿಸ್ಬಿಟ್ರು. ಯೆಹೋಶುವನ ಮಾತಿಗೆ ದೇವರು ಚಂದ್ರನನ್ನು ನಿಲ್ಲಿಸಿರುವುದಾದರೆ ಸೈತಾನನು ಯೇಸು ಕಾಲ ಕೆಳಗಡೆ, ಸೈತಾನನನ್ನು ಯೇಸು ಶಿಲುಬೆಯಲ್ಲಿ ಜಜ್ಜಿ ಅವನನ್ನು ಬೆತ್ತಲೆ ಮಾಡಿದ್ದಾನೆ. ಈಗ ನಿನಗಿರುವ ಅಧಿಕಾರವನ್ನಿಟ್ಟು ಯೇಸು ನಾಮದಲ್ಲಿ ನಿನ್ನನ್ನು ಬಂಧಿಸುತ್ತೇನೆ, ಅವನಲ್ಲಿ ಬಂಧಿಸಲ್ಪಡುತ್ತಾನೆ. ಅಲ್ಲೆಲ್ಲೂಯಾ. ನೀನು ಬೇರೆ ಯಾರ ಹತ್ರ ಹೋಗ್ಬೇಕು ಅಂತ ಏನಿಲ್ಲ. ಅಲ್ಲೆಲ್ಲೂಯಾ. ನೀನು ಬೇರೆ ಯಾರನ್ನು ಹುಡುಕೊಂಡು ಹೋಗ್ಬೇಕು ಅಂತೇನಿಲ್ಲ. ತಕ್ಷಣ ಯೇಸು ನಾಮ ಇದೆ, ಆ ನಾಮನ ಉಪಯೋಗಿಸಿ ನೋಡ್ರಿ. ಆ ನಾಮನ ಯಾವಾಗಲೂ ಯೇಸು ನಾಮದಲ್ಲಿ, ಸುಮ್ಮನೆ ಆದರೆ ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ನಿಮ್ಮೊಳಗಡೆ ಒಂದು ಹೊಸ ಬಲ ಬರ್ತಾ ಇರುತ್ತೆ. ಓಹೋ ಹೋ ಹೋ, ನಿಮ್ಮೊಳಗಡೆ ಏನೇನೋ ಆಗ್ತಾ ಇರುತ್ತೆ. ಆಗ ನಿಮ್ಮ ನಾಲಿಗೆ ಹೇಳುತ್ತೆ, ನೀವು ಏನು ಬಿಡುಗಡೆ ಮಾಡುತ್ತೀರೋ ಅದು ಬಿಡುಗಡೆ ಆಗುತ್ತೆ. ಅಲ್ಲೆಲ್ಲೂಯಾ. ಲೋಕದಲ್ಲಿ ನೀವೇನು ಭೂಲೋಕದಲ್ಲಿ ನೀವು ಯಾವುದನ್ನು ಬಿಚ್ಚುತ್ತೀರೋ ಬಿಚ್ಚಬೇಕ್ರಿ. ನಮ್ಮ ಆಶೀರ್ವಾದಗಳೆಲ್ಲ ಶತ್ರು ಬಂದಿಸ್ಬಿಟ್ಟಿದ್ದಾನೆ. ನಮ್ಮನ್ನ ಯಾಕೆ ಸಾಲದಲ್ಲಿ ಸಿಕ್ಸ್ತಾನೆ? ನಮ್ಮನ್ನು ಕಷ್ಟಗಳಲ್ಲಿ ನಡೆಸೋದಕ್ಕೆ. ನಮ್ಗೆ ಯಾಕೆ ಇನ್ನೂ ದರಿದ್ರ ಇದೆ ದೇವ್ರನ್ನ ನಂಬಿ? ನಾವಿನ್ನೂ ಯಾಕೆ ಬಡತನದಲ್ಲಿದ್ದೀವಿ? ನಾವಿನ್ನೂ ಯಾಕೆ ಪೂರ್ಣವಾಗಿ ದೇವರ ಆಶೀರ್ವಾದಗಳನ್ನ ಅನುಭವಿಸ್ತಾ ಇಲ್ಲ? ಶತ್ರು ನಮ್ಮ ಆಶೀರ್ವಾದಗಳನ್ನ ಬಂಧಿಸ್ತಾ ಇರ್ತಾನೆ. ಬೆಳಗ್ಗೆ ಎದ್ದಿದ್ದ ತಕ್ಷಣ ಹೇಳಬೇಕು, ಯೇಸು ನಾಮದಲ್ಲಿ ನನ್ನ ಆಶೀರ್ವಾದಗಳು ಬಿಡುಗಡೆಯಾಗಲಿ. ಏಯ್, ತಕ್ಷಣ ಅಲ್ಲಿ ಬಿಡುಗಡೆ ಆಗುತ್ತಾ ಇರುತ್ತೆ. ಏಯ್ ಏಯ್, ತಕ್ಷಣ ಅಲ್ಲಿ ದೇವರು ಬಿಡುಗಡೆ ಮಾಡುತ್ತಾ ಇರುತ್ತಾನೆ. ಯೇಸು ನಾಮದಲ್ಲಿ ಸೈತಾನನ್ನು ಬಂಧಿಸಿಟ್ಟಿರುವ ಎಲ್ಲ ಆಶೀರ್ವಾದಗಳನ್ನು, ಎಲ್ಲ ಕೆಲಸ ಕಾರ್ಯಗಳನ್ನು, ಎಲ್ಲ ವ್ಯಾಪಾರಗಳನ್ನು ಯೇಸುವೇ ನಾಮದಲ್ಲಿ ಬಿಚ್ಚುತ್ತಾನೆ. ಅಲ್ಲೆಲ್ಲೂಯಾ. ಅಧಿಕಾರ ಉಳ್ಳವರು ನಾವು. ಕೈಯಲ್ಲಿ ಅಧಿಕಾರ ಇದೆ, ನಾಲಿಗೆಯಲ್ಲಿ ಅಧಿಕಾರ ಇದೆ, ಕಣ್ಣಲ್ಲಿ ಅಧಿಕಾರ ಇದೆ. ಅಧಿಕಾರ ಉಳ್ಳವನು ನಮ್ಮ ಒಳಗಡೆ ವಾಸ ಮಾಡುತ್ತಾ ಇದ್ದಾನೆ. ಅಲ್ಲೆಲ್ಲೂಯಾ. ಆತನು ನಮ್ಮ ಮೂಲಕ ಕಾರ್ಯ ಮಾಡುವವನಾಗಿದ್ದಾನೆ. ನೀನು ಹೇಳುವಾಗ ಅದು ನೆರವೇರುತ್ತೆ, ನೀನು ಹೇಳುವಾಗ ಅದು ನಿಲ್ಲುತ್ತೆ. ಅಲ್ಲೆಲ್ಲೂಯಾ. ಸಂತೋಷವಾಗಿದ್ದೀರಾ? ಗೊತ್ತಿಲ್ಲ ಅನೇಕರಿಗೆ, ಇವತ್ತು ಕೇಳಿದವ್ರು ಯಾರು ಇದನ್ನು ಮರ್ತು ಬಿಡಬಾರ್ದು. ಅಲ್ಲೆಲ್ಲೂಯಾ. ಎಂಥ ಸಮಯದಲ್ಲಿ ಮರ್ತು ಬಿಡಬಾರ್ದು?
ಎಂಥ ಬಲಿಷ್ಠನು ನಿಮ್ಮ ಬಂದೆ ಮುಂದೆ ಬಂದು ನಿಂತಿರೋ, ಏ ಯೇಸು ಇದ್ದಾನೆ, ಯೇಸು ನನ್ನ ಪಕ್ಷದಲ್ಲಿ ಇರುವುದಾದರೆ ನಾನು ಯಾರಿಗೆ ಭಯಪಟ್ಟೇನು, ಯೇಸು ನನ್ನ ಸಂಗಡ ಇರುವಾಗ ನಾನು ಯಾರಿಗೆ ಭಯಪಡುವೆನು, ನಾನು ಯಾರಿಗೂ ಭಯಪಡೋದಿಲ್ಲ ಎಂದು ಹೇಳುವಾಗಲೇ, ಓ ಹಾಲೆಲ್ಲೂಯ್ಯ, ಸೈತಾನನು ಓಟ ಕೀಳುತ್ತಾನೆ, ಅವನು ಓಡಿ ಹೋಗುತ್ತಾನೆ, ನಿನ್ನ ಕಣ್ಣುಗಳು ನೋಡಿ ಹೇಳುತ್ತೆ, ಅಲ್ಲೆಲ್ಲೂಯ್ಯ. ನಾನಿನ್ನೂ ಸೇವಕನೇ ಆಗಿರಲಿಲ್ಲ, ನಾನು ಸಾಧಾರಣವಾಗಿ ವಿಶ್ವಾಸಿ, ಸಾಧಾರಣವಾಗಿ ಬೇರೆ ಒಂದು ಚರ್ಚ್ಗೆ ನಾನು ಹೋಗ್ತಿದ್ದೆ. ಒಬ್ರು ಯಾರು ನನ್ನ ಗೊತ್ತಿರೋರನ್ನ ಏನು ಮಾಡ್ಬಿಟ್ಟು, ಅವ್ರು ಇದೇ ಊರಲ್ಲಿದ್ದಾರೆ, ಹೆಸರು ಹೇಳೋದು ಬೇಡ, ಅವರೊಂದು ಸಹೋದರಿಗೆ ತುಂಬ ಹೊಟ್ಟೆ ನೋವು, ಅವರು ನಮ್ಮ ಮನೆಗೆ ಬಂದುಬಿಟ್ರು ತಕ್ಷಣ ಫಸ್ಟ್ ಟೈಮು ಬಂದ್ಬಿಟ್ಟು ಅವರು ಕಳಿಸಿದ್ರು, ನೀವು ಪ್ರಾರ್ಥನೆ ಮಾಡಿದ್ರೆ ಚೆನ್ನಾಗಾಗ್ತದೆ ಅಂತ. ಹೌದಾ, ತುಂಬ ಹೊಟ್ಟೆ ನೋವು, ಅವಳು ಹಿಂಗೆ ನೇರವಾಗಿ ಹಿಂಗೆ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅವಳು ಕೈಯಲ್ಲಿ ಹಿಂಗೆ ಬಕ್ಕೊಂಡೇ ಅವಳು, ಹಿಂಗೆ ಬಕ್ಕೊಂಡವಳೆ, ಆ ಕಷ್ಟ ಗೊತ್ತಾಗುತ್ತಲ್ಲ, ಹೊಟ್ಟೆ ನೋವು ಬಂದಾಗ ಗೊತ್ತಾಗುತ್ತೆ. ನಾನು ಸಾಧಾರಣವಾಗಿ ಸುಮ್ಮನೆ ತಲೆ ಮೇಲೆ ಕೈ ಬಿಟ್ಬಿಟ್ಟು, ಯಶಪ್ಪ ಇವ್ರಿಗೆ ಬಿಡುಗಡೆ ಕೊಡಿ, ಅವಳು ಹೋಗೋವಾಗ ನೇರವಾಗಿ ನಡ್ಕೊಂಡೋದ್ಲು, ಆವತ್ತಿಂದ ಗೊತ್ತಾಗೋಯ್ತು ನನ್ನ ಒಳಗಡೆ, ಅಲ್ಲೆಲ್ಲೂಯ್ಯ, ಅದ್ಭುತಗಳನ್ನು ಮಾಡುವ ಯಶ್ ವರವನ್ನು ದೇವರು ಇಟ್ಟಿದ್ದಾನೆ. ಯಶ್ ಅವತ್ತಿಂದ ಇವತ್ತುವರೆಗೂ ನಾನು ಅನೇಕರಿಗೆ ಪ್ರಾರ್ಥನೆ ಮಾಡಿ ಬಿಡುಗಡೆ ಆಗುತ್ತಾ ಇದ್ದಾರೆ, ಅಲ್ಲೆಲ್ಲೂಯ್ಯ. ಸಾಧಾರಣವಾದ ಮನುಷ್ಯ, ಟ್ರೈ ಮಾಡ್ಬೇಕು ನೀವು ಅಷ್ಟೇ, ನೀವು ಪ್ರಯತ್ನ ಪಡಬೇಕು. ನಿಮ್ಮ ಮುಂದೆ ಯಾರಾದರೂ ಬಂದ್ರೆ ಯೇಸು ನಾಮದಲ್ಲಿ ಬಿಡುಗಡೆ ಆಗು, ಅಷ್ಟೇ ಅಲ್ಲಿ ಬಿಡುಗಡೆ ಮಾಡಿಬಿಡ್ತಾನೆ ಯೇಸು. ನೀವು ಹೇಳಿದ ತಕ್ಷಣ ಯೇಸು ಅಲ್ಲಿ ಬಿಡುಗಡೆ ಮಾಡಿಬಿಡುತ್ತಾನೆ, ಅಲ್ಲೆಲ್ಲೂಯ್ಯ. ಅಧಿಕಾರ ಉಳ್ಳವರು, ಅಧಿಕಾರ ಎಲ್ಲಿದೆ, ಅಧಿಕಾರ ಎಲ್ಲಿದೆ? ಪಾಸ್ಟರ್ನೇ ಎಲ್ಲ ಸಮಯದಲ್ಲಿ ಕರಿಬೇಕು, ಕರಿಬಾರ್ದು, ಹೋಗ್ಬಿಟ್ಟು ಕೈ ಚಾಚಿಬಿಡ್ಬೇಕು, ಯೇಸಪ್ಪ ಇವ್ರನ್ನ ಬಿಡುಗಡೆ ಮಾಡು, ಯೇಸಪ್ಪ ನಿಮ್ಮ ಕಂಪನಿಗಳಲ್ಲಿ ಕೂಡ ಈ ಅಧಿಕಾರ ಕೊಡಲ್ರಿ, ಅಲ್ಲೆಲ್ಲೂಯ್ಯ. ಯೇಸು ಅಧಿಕಾರ ಉಳ್ಳ ದೇವರು, ಅಲ್ಲೆಲ್ಲೂಯ್ಯ. ಈ ಜೀವನ ಮಾಡಿ ನೋಡ್ರಿ, ಚರಿತ್ರೆಗಳನ್ನು ಸ್ಥಾಪಿಸಬಹುದು, ಅಲ್ಲೆಲ್ಲೂಯ್ಯ. ಸಾಯೋದ್ರೊಳಗಡೆ ಇಷ್ಟು 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 ಸತ್ತವರು ಬದುಕ್ಬಿಡ್ಬೇಕು. ನಮ್ಮ ಪ್ರಾರ್ಥನೆ ಮಾಡಿ, ಸತ್ತವರು ಅರ್ಧ ಜೀವ ಹೋಗಿರೋರೆಲ್ಲ ಬದುಕಿದ್ದಾರೆ, ಅಲ್ಲೆಲ್ಲೂಯ್ಯ. ಹೆಚ್ಚಿಸ್ಕೊಳ್ಳೋಕ್ಕೇನು ಇಲ್ಲ, ಯೇಸು ನನ್ನ ಒಳಗಡೆ ಇದ್ದಾನೆ, ನನ್ನ ನಾಲಿಗೆಯಲ್ಲಿ ಅಧಿಕಾರ ಇದೆ, ಆ ಅಧಿಕಾರವನ್ನು ನಾವು ಉಪಯೋಗಿಸುತ್ತೇವೆ ಅಷ್ಟೆ, ಅಲ್ಲೆಲ್ಲೂಯ. ಮೋಶೆ ಕೈಯಲ್ಲಿ ಏನಿತ್ತು, ಏನಿತ್ತು ಅಧಿಕಾರ ಕೈಯಲ್ಲಿ ಏನಿದೆ ನೋಡ್ಬೇಕು ಒಂದ್ಸರಿ, ಎಲ್ಲಾದ್ರೂ ಕೈ ಇಟ್ಬಿಟ್ಟು ನೋಡ್ಬೇಕು ಅಧಿಕಾರ ಚಲಾಯಿಸ್ತಾ ಇದೆಯಾ ಇಲ್ವಾ ಅಂತ, ಅಲ್ಲೆಲ್ಲೂಯ ನೋಡ್ಬೇಕು, ಟ್ರೈ ಮಾಡ್ಬೇಕು ನೀವು, ಅಲ್ಲೆಲ್ಲೂಯ. ಏನೆಲ್ಲ ಇದುವರೆಗೂ ನೆರವೇರದೇ ಇದೆ ಅಲ್ಲೆಲ್ಲ ಹೋಗ್ಬಿಟ್ಟು ಕೈ ಚಾಚಬೇಕು. ಕೈಯಲ್ಲಿ ಅಧಿಕಾರ ಇದೆ ಚಲಿಸ್ತಾ ಇರುತ್ತೆ, ಬಾಯಲ್ಲಿ ಅಧಿಕಾರ ಇದೆ, ಏ ಯೇಸು ನಾಮದಲ್ಲಿ ಬಿಡುಗಡೆ ಆಗು, 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 ಅಲ್ಲೆಲ್ಲೂಯ್ಯ.